ಆತ್ಮೀಯ ಸ್ನೇಹಿತರೇ ಎಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಇ ಟಿಯ ಪರೀಕ್ಷೆ ಅದರ ಸಿದ್ಧತೆಗಾಗಿ ಟಿ ಇ ಟಿ ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ವಿವರದ ವಿಡಿಯೋಯೊಂದಿಗೆ ನಾನು ನಿಮ್ಮ ಜೊತೆಗಿದ್ದೀನಿ ಬನ್ನಿ ಹಾಗಾದರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಗಣಿತ ವಿಷಯದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನುವಂಥದ್ದನ್ನು ಚರ್ಚಿಸೋಣ ಮೊದಲನೇ ಪ್ರಶ್ನೆ ಒಂಬತ್ತು ಸಾವಿರದ ನಾಲ್ಕುನೂರ ಎಂಟರೊಂದಿಗೆ ಗುಣಿಸಿದಾಗ ಪೂರ್ಣ ವರ್ಗವನ್ನು ಕೊಡುವ ಅತ್ಯಂತ ಕನಿಷ್ಠ ಧನ ಪೂರ್ಣಾಂಕ ಯಾವುದು ಅಂತ ಪ್ರಶ್ನೆ ಇದೆ ಇದಕ್ಕಾಗಿ ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಒಂಬತ್ತು ಸಾವಿರದ ನಾಲ್ಕುನೂರ ಎಂಟರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿತಾ ಹೋಗಬೇಕು ಮೊದಲಿಗೆ ಎರಡರಿಂದ ಭಾಗಿಸೋಣ ಎರಡು ನಾಲ್ಕಲೇ ಎಂಟು ಎರಡು ಏಳೆ ಹದಿನಾಲ್ಕು ಸೊನ್ನೆ ಎರಡು ನಾಲ್ಕಲೆ ಎಂಟು ಮತ್ತು ಪುನಃ ಎರಡರಿಂದ ಭಾಗ ಆಗುತ್ತೆ ಎರಡು ಎರಡಲೆ ಎರಡು ಮೂರಲೆ ಎರಡು ಐದಲೇ ಎರಡು ನಾಲ್ಕಲೆ ಇನ್ನು ಮತ್ತೆ ಎರಡರಿಂದ ಭಾಗ ಆಗುತ್ತೆ ಎರಡು ಒಂದಲೇ ಎರಡು ಒಂದಲೇ ಎರಡು ಏಳಲೆ ಹದಿನಾಲ್ಕು ಒಂದು ಉಳಿತದ ಹನ್ನೆರಡು ಆಗುತ್ತೆ ಎರಡಾರಲೇ ಹನ್ನೆರಡು ಪುನಃ ಎರಡರಿಂದ ಭಾಗ ಆಗುತ್ತೆ ಎರಡು ಐದಲೇ ಹತ್ತು ಒಂದು ಉಳಿತು ಹದಿನೇಳು ಹದಿನೇಳಾಯಿತು ಎರಡೆಂಟಲೇ ಹದಿನಾರು ಒಂದು ಉಳಿತು ಹದಿನಾರು ಆಯಿತು ಎರಡೆಂಟಲೇ ಹದಿನಾರು ಪುನಃ ಎರಡರಿಂದ ಭಾಗ ಆಗುತ್ತೆ ಎರಡು ಎರಡಲೆ ನಾಲ್ಕು ಒಂದು ಉಳಿತು ಹತ್ತೊಂಬತ್ತಾಯಿತು ಹದಿನೆಂಟಾಯಿತು ಎರಡೊಂಬತ್ತಲೇ ಹದಿನೆಂಟು ಎರಡು ನಾಲ್ಕಲೆ ಎಂಟು ಪುನಃ ಎರಡರಿಂದ ಭಾಗ ಆಗುತ್ತೆ ಎರಡು ಒಂದಲೇ ಎರಡು ನಾಲ್ಕಲೆ ಎಂಟು ಎರಡು ಏಳೆ ಹದಿನಾಲ್ಕು ಇವಾಗ ಏಳರಿಂದ ಭಾಗಿಸೋಣ ನಾವು ಏಳು ಎರಡು ಹದಿನಾಲ್ಕು ಏಳು ಒಂದೇ ಏಳು ಏಳರಿಂದ ಮತ್ತೆ ಭಾಗ ಆಗುತ್ತೆ ಏಳು ಮೂರಲೆ ಇಪ್ಪತ್ತೊಂದು ಕೊನೆಯದಾಗಿ ಮೂರ ಒಂದೇ ಮೂರು ಈ ರೀತಿ ನಾವು ಅದರ ಅವಿಭಾಜ್ಯ ಅಪವರ್ತನೆಗಳನ್ನು ಕಂಡುಹಿಡದಾದಮೇಲೆ ವರ್ಗ ಅಂತಂದರೆ ನೋಡಿರಿ ಈ ಎರಡು ಈ ಎರಡು ಸೇರಿಸಿ ಒಂದು ವರ್ಗ ಆಗಿಬಿಡುತ್ತೆ ಎರಡೆರಡು ನಾಲ್ಕು ಆಗುತ್ತೆ ಎರಡೆರಡು ನಾಲ್ಕು ಆಗುತ್ತೆ ಏಳು ಏಳು ನಲವತ್ತೊಂಬತ್ತು ವರ್ಗ ಸಂಖ್ಯೆ ಆದರೆ ಮೂರಕ್ಕೆ ಏನದ ಅಂತಂದರೆ ಜೋಡಿ ಇಲ್ಲ ಅಂದರೆ ನಾವು ಕನಿಷ್ಠ ಮೂರರಿಂದ ಭಾಗಿಸಿದರೆ ಏನಾಗುತ್ತೆ ಅಂದರೆ ಮೂರು ಮೂರಲೇ ಒಂಬತ್ತು ಅದು ಒಂದು ವರ್ಗ ಸಂಖ್ಯೆ ಆಗುತ್ತೆ ಆದ್ದರಿಂದ ಇಲ್ಲಿ ನಾವು ಕೊಟ್ಟಂತಹ ಒಂಬತ್ತು ಸಾವಿರದ ನಾಲ್ಕುನೂರ ಎಂಟು ಇದನ್ನು ಪೂರ್ಣ ವರ್ಗವನ್ನಾಗಿ ಮಾಡಲಿಕ್ಕೆ ಮೂರರಿಂದ ಗುಣಿಸ್ಬೇಕಾಗತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಎರಡನೇದಿದೆಯಲ್ಲ ಮೂರು ಅಂತ ಮುಂದಿನ ಪ್ರಶ್ನೆ ಒಂದು ಆಯತ ಘನದ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಮತ್ತು ಎಕ್ಸ್ ಮೈನಸ್ ಒಂದು ಆಗಿದೆ ಹಾಗಾದರೆ ಆಯತ ಘನದ ಗಾತ್ರ ಅಂತ ಹೇಳ್ತಾರೆ ಗಾತ್ರ ಅಂತ ಅಂದರೆ ಆಯತ ಘನದ ಗಾತ್ರ ಏನಿರುತ್ತೆ ಅದೇ ಇಲ್ಲೇ ನಾವು ಉದ್ದ ಎಲ್ ಬಿ ಹೆಚ್ ಇವುಗಳನ್ನು ಗುಣಿಸಿದಾಗ ನಮಗೆ ಆಯತ ಘನದ ಗಾತ್ರ ಸಿಗುತ್ತೆ ಆದ್ದರಿಂದ ನಾವಿಲ್ಲಿ ಮೂರು ಬೀಜೋಕ್ತಿಗಳನ್ನು ಇಲ್ಲೇನು ಮಾಡಬೇಕಾಗುತ್ತೆ ಅಂತಂದರೆ ಗುಣಿಸ್ಬೇಕಾಗತ್ತೆ ಗುಣಿಸೋಣ ಏನಾಗುತ್ತೆ ನೋಡಿ ಎಕ್ಸ್ ಪ್ಲಸ್ ಮೂರು ಇಂಟು ಎಕ್ಸ್ ಮೈನಸ್ ಎರಡು ಇಂಟು ಎಕ್ಸ್ ಮೈನಸ್ ಒಂದು ಈ ಮೂರನ್ನು ಗುಣಿಸ್ಬೇಕು ಮೊದಲಿಗೆ ಈ ಎರಡು ಬೀಜೋಕ್ತಿಗಳನ್ನು ಗುಣಿಸೋಣ ನಾವು ಸುಲಭವಾಗಿ ಗುಣಿಸ್ಬೋದು ಏನು ಅಂತಂದರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಲ್ಲಿ ನೋಡಿ ಮೂರ ಎರಡಲೇ ಆರು ದಟ್ ಈಸ್ ಮೈನಸ್ ಆರು ಇಲ್ಲೇ ಮೂರು ಎಕ್ಸ್ ಒಂದು ಸತಿ ಬರುತ್ತೆ ಮೈನಸ್ ಎರಡು ಎಕ್ಸ್ ಒಂದು ಸತಿ ಬರುತ್ತೆ ಅಂತಂದರೆ ಈ ಎಕ್ಸನ್ನು ಎರಡರಿಂದ ಗುಣಿಸಿದಾಗ ಮೈನಸ್ ಎರಡು ಆಕ್ಸ್ ಆಗುತ್ತೆ ಈ ಮೂರನ್ನು ಈ ಎಕ್ಸ್ ಗುಣಿಸಿದಾಗ ಪ್ಲಸ್ ಮೂರು ಎಕ್ಸ್ ಬರುತ್ತೆ ಅಂದರೆ ನಮಗೆ ಬರೀ ಎಕ್ಸ್ ಒಂದು ಎಕ್ಸ್ ಸಿಗುತ್ತೆ ಅದನ್ನು ನಾವು ಎಕ್ಸ್ ಅಂತ ಬರ್ಕೋಬೋದು ಇದ್ರ ಗುಣಲಬ್ಧ ಇದು ಆಯಿತು ಇನ್ನು ಎಕ್ಸ್ ಮೈನಸ್ ಒಂದರಿಂದ ಪುನಃ ಇದನ್ನು ಗುಣಿಸ್ಬೇಕು ಹಾಗಾದರೆ ಎಕ್ಸ್ದಿಂದ ಗುಣಿಸಿದಾಗ ಏನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಮೈನಸ್ ಆರು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಒಂದರಿಂದ ಗುಣಿಸಿದಾಗ ಇವೆಲ್ಲವೂ ಮೈನಸ್ ದಿಂದ ಗುಣಿಸಲ್ಪಟ್ಟಾಗ ಚಿಹ್ನೆಗಳು ಬದಲಾವಣೆ ಆಗುತ್ತೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಆರು ಮೈನಸ್ ಎಕ್ಸ್ ಅಂತ ಬರ್ತು ಸೊ ಇಲ್ಲೇ ಏನಾಗುತ್ತೆ ನೋಡಿ ನಮಗೆ ಏನೇನು ಕ್ಯಾನ್ಸಲ್ ಆಗುತ್ತೆ ನಾವು ಅದನ್ನು ಕ್ಯಾನ್ಸಲ್ ಮಾಡೋಣ ಏನು ಕ್ಯಾನ್ಸಲ್ ಆಗುತ್ತೆ ನೋಡಿ ಇಲ್ಲೇ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೆ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಇನ್ನು ಇಲ್ಲೇ ಆರು ಎಕ್ಸ್ ಮೈನಸ್ ಇದೆ ಇಲ್ಲೇ ಮೈನಸ್ ಎಕ್ಸ್ ಇದೆ ಅಂದರೆ ಎಕ್ಸ್ ಕ್ಯೂಬ್ ಮೈನಸ್ ಏಳು ಎಕ್ಸ್ ಪ್ಲಸ್ ಆರ್ ಅಂತ ಕೊನೆಯದಾಗಿ ನಮಗೆ ಗುಣಲಬ್ಧ ಸಿಗುತ್ತೆ ಇದು ಏನು ಅಂತಂದರೆ ಆಯತ ಘನದ ಗಾತ್ರ ಆಗಿರುತ್ತೆ ಆಪ್ಷನ್ ಯಾವುದಿದೆ ಅಂತ ನಾವು ಗಮನಿಸಿದಾಗ ಮೂರನೇ ಆಪ್ಷನ್ ನೋಡಿ ಎಕ್ಸ್ ಕ್ಯೂಬ್ ಮೈನಸ್ ಏಳು ಎಕ್ಸ್ ಪ್ಲಸ್ ಆರ್ ಅಂತ ಇದೆ ಆದ್ದರಿಂದ ಸರಿಯಾದ ಉತ್ತರ ಮೈನಸ್ ಮೂರನೇ ಆಪ್ಷನ್ ಆಗಿದೆ ಅಂತ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಒಂದು ವಸ್ತುವಿನ ತಯಾರಿಕೆಯ ವೆಚ್ಚವನ್ನು ಸಾಮಗ್ರಿಗಳು ಕೂಲಿ ಮತ್ತು ಇತರೆ ಖರ್ಚುಗಳಿಗೆ ಐದು ಅನುಪಾತ ಮೂರು ಅನುಪಾತ ಒಂದು ಅನುಪಾತದಲ್ಲಿ ವಿಭಾಗಿಸಿದೆ ಅಂದರೆ ಇಲ್ಲಿ ಮೂರು ಏನು ಅಂತಂದರೆ ಸಾಮಗ್ರಿಗಳು ಒಂದು ಕೂಲಿ ಮತ್ತೊಂದು ಮತ್ತು ಇತರೆ ಖರ್ಚು ಅಂಥೇಳಿ ಮೂರು ರೀತಿ ಖರ್ಚುಗಳನ್ನು ಮಾಡಲಾಗಿದೆ ಆ ವಸ್ತುವಿನ ಬೆಲೆ ಒಂದು ನೂರ ಮೂವತ್ತೈದು ರೂಪಾಯಿ ಅಂತಂದರೆ ಆ್ಯಕ್ಚುಯಲ್ ಆಗಿ ಕ್ವೆಶನ್ ಪೇಪರ್ನಲ್ಲಿ ಒಂದು ನೂರ ಇಪ್ಪತ್ತೈದು ಅಂತ ಬಂದಿದೆ ಅದು ಆವಾಗ ಗ್ರೇಸ್ ಮಾರ್ಕ್ಸನ್ನು ಆ ಪ್ರಶ್ನೆಗೆ ಕೊಡಲಾಗಿತ್ತು ಬಟ್ ನಾವು ಸರಿಯಾಗಿ ನಾವು ಇಲ್ಲಿ ಮಾಡಬೇಕು ಅಂತಂದರೆ ಅದು ಒಂದು ನೂರ ಮೂವತ್ತೈದು ಆಗಬೇಕು ಸೊ ಹಾಗಾದರೆ ಇಲ್ಲಿ ಕೂಲಿಯ ವೆಚ್ಚ ಅಂತ ಕೇಳ್ತಾರೆ ಕೂಲಿಯ ವೆಚ್ಚ ಹೇಳಿ ಇಲ್ಲಿ ಕೂಲಿಗೆ ಸಂಬಂಧಪಟ್ಟಂತಹ ಅನುಪಾತ ಯಾವುದು ಅಂತಂದರೆ ಎರಡನೇ ಅನುಪಾತ ದಟ್ ಈಸ್ ಮೂರು ಹೇಳಿ ಅದರಿಂದ ನಾವು ಇದನ್ನು ಯಾವ ರೀತಿ ಬಿಡಿಸ್ತೀವಿ ಅಂತಂದರೆ ಅನುಪಾತಗಳ ಮೊತ್ತ ಐದು ಮೂರು ಎಂಟು ಒಂದು ಒಂಬತ್ತಾಗುತ್ತೆ ನಮಗೆ ಬೇಕಾಗಿರುವಂತಹ ಅನುಪಾತ ಯಾವುದು ಅಂತಂದರೆ ಮೂರು ದಟ್ ಈಸ್ ಮೂರು ಡಿವೈಡೆಡ್ ಬೈ ಒಂಬತ್ತು ಇಂಟು ಒಟ್ಟು ಏನು ಅಂತಂದರೆ ವಸ್ತುವಿನ ಬೆಲೆ ಎಷ್ಟಿದೆ ಅಂತಂದರೆ ಒಂದು ನೂರ ಮೂವತ್ತ ಐದು ರೂಪಾಯಿ ಇದೆ ಮೂರ ಒಂದ್ಲೆ ಮೂರು ಮೂರಲೇ ಒಂಬತ್ತು ಮೂರ ಒಂದ್ಲೆ ಮೂರು ನಾಲ್ಕಲೆ ಹನ್ನೆರಡು ಹದಿನೈದು ಐತು ಮೂರೈದೇ ಹದಿನೈದು ಆದ್ದರಿಂದ ಏನು ಅಂತಂದರೆ ನಲವತ್ತೈದು ರೂಪಾಯಿ ಏನದ ಅಂತಂದರೆ ಕೂಲಿಗಾಗಿ ಒಟ್ಟು ವೆಚ್ಚ ಆಗಿರುತ್ತೆ ಸೊ ಇದರಲ್ಲಿ ಆಪ್ಷನ್ ಯಾವುದಿದೆ ಅಂತಂದರೆ ಮೊದಲನೇ ಒಂದು ಆಪ್ಷನ್ ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ ಅಂತ ಮುಂದಿನ ಪ್ರಶ್ನೆ ಕೊಟ್ಟಿರುವ ವಿನ್ಯಾಸದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ ಅಂತ ಇದೆ ಇಲ್ಲೇ ವಿನ್ಯಾಸ ಏನಿದೆ ಅಂತಂದರೆ ಮೂರು ಎಂಟು ಏಳು ಒಂಬತ್ತು ನಾಲ್ಕು ಕ್ವಶನ್ ಮಾರ್ಕ್ ಇದೆ ಆರು ಏಳು ಹದಿನೈದು ಅಂತ ಇದೆ ಸೊ ಈ ರೀತಿ ವಿನ್ಯಾಸ ಕೊಟ್ಟಾಗ ಹಲವಾರು ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗತ್ತೆ ಈ ಪ್ರೆಸೆಂಟ್ ಇರುವಂತಹ ವಿನ್ಯಾಸದಲ್ಲಿ ಏನು ವಿನ್ಯಾಸ ಇದೆ ಅನ್ನೋದನ್ನು ನಾವು ಗಮನಿಸಿದಾಗ ಮೂರಕ್ಕೆ ಎಂಟು ಸೇರಿಸಿದಂದರೆ ಹನ್ನೊಂದು ಆಗುತ್ತೆ ಹನ್ನೊಂದಕ್ಕೆ ಏಳು ಸೇರಿಸಿದ್ರಂದರೆ ಒಟ್ಟು ಮೊತ್ತ ಹದಿನೆಂಟಾಗುತ್ತೆ ಇನ್ನು ಇಲ್ಲೇ ನಮಗೆ ಬೇಕಾಗಿರುವಂತಹ ಮಿಸ್ಸಿಂಗ್ ನಂಬರ್ ಇದೆ ಬಟ್ ಕೆಳಗಿಂದ ನೋಡೋಣ ನಾವು ಆರಕ್ಕೆ ಏಳನ್ನು ಸೇರಿಸಿದ್ವಿ ಅಂತಂದರೆ ಹದಿಮೂರು ಹದಿಮೂರಕ್ಕೆ ಐದು ಸೇರಿಸಿದ್ವಿ ಅಂತಂದರೆ ಮೊತ್ತ ಎಷ್ಟಾಯಿತು ಅಂತಂದರೆ ಹದಿನೆಂಟಾಗುತ್ತೆ ಆದ್ದರಿಂದ ಇಲ್ಲಿ ಮೊತ್ತ ಇಲ್ಲಿನೂ ಕೂಡ ಹದಿನೆಂಟು ಆಗಬೇಕು ಆಗಬೇಕಾಗಿತ್ತು ಅಂತಂದರೆ ಒಂಬತ್ತಕ್ಕೆ ನಾಲ್ಕನ್ನು ನಾವು ಸೇರಿಸಿದ್ವಿ ಅಂತಂದರೆ ಹದಿಮೂರಾಯಿತು ಅಂದರೆ ಹದಿಮೂರಕ್ಕೆ ಇನ್ನು ಎಷ್ಟು ಸೇರಿಸಬೇಕು ಅಂತಂದರೆ ಐದು ಸೇರಿಸಿದ್ವಿ ಅಂತಂದರೆ ಹದಿನೆಂಟು ಆಗುತ್ತೆ ಆದ್ದರಿಂದ ಇಲ್ಲಿ ಮಿಸ್ ಆಗಿರುವಂತಹ ಸಂಖ್ಯೆ ಬಿಟ್ಟು ಹೋಗಿರುವಂತಹ ಸಂಖ್ಯೆ ಯಾವುದು ಅಂತಂದರೆ ಐದು ಅಂತ ಅದು ಆಪ್ಷನ್ ಒನ್ನಲ್ಲಿದೆ ಒಂದನೇ ಆಪ್ಷನ್ ಏನಿದೆ ಅಂತಂದರೆ ಸರಿಯಾದಂಥ ಉತ್ತರ ಆಗಿದೆ ಅಂತ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಗೆ ಅವನ ಮಗ ಹುಟ್ಟಿದಾಗ ಅವನ ವಯಸ್ಸು ಇಪ್ಪತ್ತೈದು ವರ್ಷಗಳು ಅಂತ ಮತ್ತು ಅಂದರೆ ಮಗ ಮಗನ ವಯಸ್ಸು ಅವಾಗ ಎಷ್ಟಿರುತ್ತೆ ಅಂತಂದರೆ ಝೀರೋ ಅಂತ ಇರುತ್ತೆ ತಂದೆ ಎಷ್ಟಿದೆ ಅಂತಂದರೆ ಇಪ್ಪತ್ತೈದು ವರ್ಷ ಆಗಿದೆ ಮತ್ತು ಎರಡು ವರ್ಷಗಳ ನಂತರ ಒಬ್ಬ ಮಗಳು ಜನಿಸ್ತಾಳೆ ಎರಡು ವರ್ಷಗಳ ನಂತರ ತಂದೆ ವಯಸ್ಸು ಎಷ್ಟಾಗುತ್ತೆ ಅಂತಂದರೆ ಇಪ್ಪತ್ತೈದು ಇದ್ದಿದ್ದು ಇಪ್ಪತ್ತ ಏಳಾಗಿರುತ್ತೆ ಆಗಿರುತ್ತೆ ಆವಾಗ ಮಗಳು ಜನಿಸ್ತಾಳೆ ಮಗಳ ವಯಸ್ಸು ಎಷ್ಟಿರುತ್ತೆ ಅಂತಂದರೆ ಸೊನ್ನೆ ಇರುತ್ತೆ ಆ ವ್ಯಕ್ತಿ ಅರವತ್ತನೇ ಹುಟ್ಟು ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಅರವತ್ತು ವರ್ಷ ಅಂತಂದರೆ ಮಗಳು ಹುಟ್ಟಿದಾಗ ಎಷ್ಟಿರುತ್ತೆ ಅಂತಂದರೆ ಇಪ್ಪತ್ತ ಏಳು ವರ್ಷ ಇರುತ್ತೆ ತಂದೆಗೆ ಅಂದರೆ ಅರವತ್ತು ವರ್ಷ ಆಗಬೇಕು ಅಂತಂದರೆ ಇಲ್ಲಿ ಎಷ್ಟು ವಯಸ್ಸು ಹೆಚ್ಚಾಗಿದೆ ಅರವತ್ತಾಗಬೇಕು ಇಪ್ಪತ್ತೇಳಿದ್ದು ಅರವತ್ತಾಗಬೇಕು ಅಂತಂದರೆ ಇದಕ್ಕಿಂತ ಎಷ್ಟು ವರ್ಷ ಕೂಡಿಸ್ಬೇಕು ನಾವು ಮೂವತ್ತ್ಮೂರು ವರ್ಷ ಕೂಡಿಸ್ಬೇಕು ಅಂದರೆ ಮೂವತ್ತ್ಮೂರು ವರ್ಷ ಗತಿಸಿದ ನಂತರ ತಂದೆಗೆ ಅರವತ್ತು ವರ್ಷ ಆಗುತ್ತೆ ಅಂತಂದರೆ ಅದೇ ರೀತಿ ಮಗಳು ಸೊನ್ನೆ ವರ್ಷ ಇದ್ದಿದ್ದು ಮೂವತ್ತ್ಮೂರು ವರ್ಷದ ನಂತರ ಮೂವತ್ತ್ಮೂರು ವಯಸ್ಸಾಗಿರುತ್ತೆ ಅಂತ ಸೊ ಇಲ್ಲೇ ನಾವು ಕ್ವಶನನ್ನು ಅನಲೈಸಿಸ್ ಮಾಡ್ತಾ ಹೋದ್ವಿ ಅಂತಂದರೆ ಕೊನೆಯದಾಗಿ ನಮಗೆ ಉತ್ತರ ಬೇಕಾಗಿರೋದು ಕೂಡ ಅದೇ ಇದೆ ಅರುವತ್ತನೇ ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಅವನ ಮಗಳ ವಯಸ್ಸು ಎಷ್ಟು ಅಂತ ಹೇಳ್ತಾರೆ ಆವಾಗ ಮಗಳ ವಯಸ್ಸು ಎಷ್ಟಿರುತ್ತೆ ಅಂತಂದರೆ ಮೂವತ್ತ್ಮೂರು ವರ್ಷಗಳಾಗಿರುತ್ತೆ ಅಂತ ಆಪ್ಷನ್ ಎರಡನೇದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿದೆ ಅಂತ ಮುಂದಿನ ಪ್ರಶ್ನೆ ಒಂದು ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ನಾಲ್ಕು ಸೆಂಟಿಮೀಟರ್ ಹೆಚ್ಚಾಗಿದೆ ಇಲ್ಲಿ ಒಂದು ತ್ರಿಭುಜವನ್ನು ನಾವು ಏನು ಮಾಡ್ಕೊಳ್ಳೋಣ ಅಂತಂದರೆ ರಚನೆ ಮಾಡ್ಕೊಳ್ಳೋಣ ಈ ರೀತಿ ತ್ರಿಭುಜ ಇದೆ ಇಲ್ಲಿ ಪಾದವನ್ನು ನಾವು ಏನು ಅಂದ್ಕೊಳ್ಳೋಣ ಅಂತಂದರೆ ಎಕ್ಸ್ ಅಂತ ತಗೊಳ್ಳೋಣ ಪಾದ ಎಕ್ಸ್ ಆಯಿತು ಅಂತಂದರೆ ಅದರ ಎತ್ತರ ಏನದ ಅಂತಂದರೆ ಪಾದಕ್ಕಿಂತ ನಾಲ್ಕು ಸೆಂಟಿಮೀಟರ್ ಜಾಸ್ತಿ ಆಗಿದೆ ಅಂತಂದರೆ ಎಕ್ಸ್ ಪ್ಲಸ್ ನಾಲ್ಕು ಇದು ಏನಾಗುತ್ತೆ ಅಂತಂದರೆ ಎತ್ತರ ಆಗುತ್ತೆ ಈಗ ತ್ರಿಭುಜದ ವಿಸ್ತೀರ್ಣ ಏನಿದೆ ಅಂತಂದರೆ ನಲವತ್ತೆಂಟು ಚದರ್ ಸೆಂಟಿಮೀಟರ್ ಆದಂತೆ ಆ ತ್ರಿಭುಜದ ಪಾದ ಎಷ್ಟು ಅಂತ ಕೇಳ್ತಾರೆ ಈಗ ನಮಗೆ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿರಬೇಕು ತ್ರಿಭುಜದ ವಿಸ್ತೀರ್ಣ ಸೂತ್ರ ಅಂತಂದರೆ ಒಂದು ಡಿವೈಡೆಡ್ ಬೈ ಪಾದ ಇಂಟು ಎತ್ತರ ಅಂಥೇಳಿ ಪಾದ ಮತ್ತು ಎತ್ತರದ ಅರ್ಧದಷ್ಟು ಏನಿರುತ್ತೆ ಅಂತಂದರೆ ತ್ರಿಭುಜದ ವಿಸ್ತೀರ್ಣ ಇರುತ್ತೆ ಅಂತ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ನಲವತ್ತ ಎಂಟು ಏನದ ಅಂತಂದರೆ ಚದರ್ ಸೆಂಟಿಮೀಟರ್ ಅದ ಅಂತಂದರೆ ನಲವತ್ತೆಂಟ ಇದು ಏನದ ಅಂತಂದರೆ ಪಾದ ಮತ್ತು ಎತ್ತರಗಳ ಅರ್ಧಕ್ಕೆ ಸಮನಾಗಿರುತ್ತೆ ಅಂದರೆ ಎಷ್ಟು ಪಾದ ಮತ್ತು ಎತ್ತರ ಎಷ್ಟಿತ್ತು ಅಂತಂದರೆ ಅದರ ಅರ್ಧ ನಲವತ್ತೆಂಟು ಬರುತ್ತೆ ಅಂತ ಸೊ ಇಲ್ಲಿ ನಾವು ಟ್ರೈಲ್ ಆ್ಯಂಡ್ ಎರರ್ ಮಾಡಿದಾಗ ನಮಗೆ ಒಂದು ವೇಳೆ ಇದು ಎಂಟು ಸೆಂಟಿಮೀಟ್ರ್ ಆಗಿತ್ತು ಅಂತಂದರೆ ಇಲ್ಲಿ ನೋಡಿ ಪಾದ ಎಂಟು ಸೆಂಟಿಮೀಟ್ರ್ ಆಗಿತ್ತು ಅಂತಂದರೆ ಎತ್ತರ ಎಷ್ಟಾಗುತ್ತೆ ಹನ್ನೆರಡು ಸೆಂಟಿಮೀಟ್ರ್ ಆಗುತ್ತೆ ಹನ್ನೆರಡು ಎಂಟ್ಲೇ ಎಷ್ಟಾಯಿತು ತೊಂಬತ್ತ ಆರು ಅದರ ಅರ್ಧ ಅಂತಂದರೆ ಎಷ್ಟು ಬರುತ್ತೆ ನಮಗೆ ನಲವತ್ತ ಎಂಟು ಚದರ್ ಸೆಂಟಿಮೀಟ್ರ್ ಅಂತ ಬರುತ್ತೆ ಆದ್ದರಿಂದ ಈ ವ್ಯಾಲ್ಯೂಸ್ಗಳು ಏನಿದಾವೆ ಈ ಬೆಲೆಗಳು ಈ ಒಂದು ತ್ರಿಭುಜದ ಅಳತೆಗಳಿಗೆ ಸರಿ ಹೊಂದ್ತವೆ ಆದ್ದರಿಂದ ಇಲ್ಲೇನದ ಅಂತಂದರೆ ಆ ತ್ರಿಭುಜದ ಪಾದ ಎಷ್ಟಿರುತ್ತೆ ಅಂತಂದರೆ ಎಂಟು ಸೆಂಟಿಮೀಟರ್ ಇರುತ್ತೆ ಅಂತ ಸೊ ಆಪ್ಷನ್ ಇದರಲ್ಲಿ ಯಾವುದು ಸರಿಯಾಗುತ್ತೆ ಅಂತಂದರೆ ಒಂದನೇ ಆಪ್ಷನ್ ಏನದಂತಂದರೆ ಇದು ಸರಿಯಾದಂಥ ಉತ್ತರ ಆಗಿದೆ ಅಂತ ಮುಂದಿನ ಪ್ರಶ್ನೆ ನೋಡಿ ಐದು ಕ್ರಮಾಗತ ಪೂರ್ಣಾಂಕಗಳ ಸರಾಸರಿ ಸರಾಸರಿ ಆಗಿದ್ದು ಆ ಸಂಖ್ಯೆಗಳಲ್ಲಿ ಎರಡನೇ ಎರಡನೇ ಮತ್ತು ನಾಲ್ಕನೇ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ ಇಲ್ಲಿ ಪ್ರಶ್ನೆ ಇದೆ ಇಲ್ಲೇ ನಾವು ಏನು ಮಾಡ್ಕೊಳ್ಳೋಣ ಅಂತಂದರೆ ಕ್ರಮಾಗತ ಐದು ಪೂರ್ಣಾಂಕಗಳನ್ನು ಬರೆದುಕೊಳ್ಳೋಣ ಮೊದಲನೇ ಪೂರ್ಣಾಂಕ ಎಕ್ಸ್ ಆಗಿರಲಿ ಅವುಗಳ ಸರಾಸರಿ ಅಂತಂದಾಗ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ನಾವು ಎಷ್ಟು ಸಂಖ್ಯೆಗಳಿದ್ದಾವೆ ಅಷ್ಟರಿಂದ ಭಾಗಿಸಬೇಕಾಗತ್ತೆ ಐದು ಪೂರ್ಣಾಂಕಗಳು ಅಂತಂದರೆ ಎಕ್ಸ್ ಒಂದು ಎಕ್ಸ್ ಪ್ಲಸ್ ಒಂದು ಪ್ಲಸ್ ಎಕ್ಸ್ ಪ್ಲಸ್ ಎರಡು ಮೂರನೇ ಸಂಖ್ಯೆ ಪ್ಲಸ್ ಎಕ್ಸ್ ಪ್ಲಸ್ ಮೂರು ಇದು ನಾಲ್ಕನೇ ಸಂಖ್ಯೆ ಆಗುತ್ತೆ ಪ್ಲಸ್ ಎಕ್ಸ್ ಪ್ಲಸ್ ನಾಲ್ಕು ಇದು ಐದನೇ ಸಂಖ್ಯೆ ಆಗುತ್ತೆ ಐದು ಸಂಖ್ಯೆಗಳನ್ನು ನಾವು ಕೂಡಿಸಿದ್ವಿ ಅಂತಂದರೆ ಐದರಿಂದ ನಾವು ಇಲ್ಲಿ ಭಾಗಿಸ್ಬೇಕಾಗತ್ತೆ ಅವಾಗ ನಮ್ಮ ಸರಾಸರಿ ಸಿಗುತ್ತೆ ಅದು ಮೂರಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಎಕ್ಸ್ ಎಷ್ಟಿದ್ದಾವೆ ಅಂತಂದರೆ ಐದು ಎಕ್ಸ್ಗಳಿದ್ದಾವೆ ಐದು ಎಕ್ಸ್ಗಳಿದ್ದಾವೆ ಆದ್ದರಿಂದ ಇಲ್ಲೇನಾಗುತ್ತೆ ನೋಡಿ ಐದು ಎಕ್ಸ್ ಪ್ಲಸ್ ಸಂಖ್ಯೆಗಳನ್ನು ಕೂಡಿಸಿದಾಗ ನಾಲ್ಕು ಒಂದು ಮೂರು ಏಳು ಏಳು ಒಂದೆರಡು ಒಂಬತ್ತು ಒಂಬತ್ತು ಒಂದು ಹತ್ತು ಹತ್ತು ಇಸ್ ಈಕ್ವಲ್ ಟು ಈ ಐದನ್ನು ಈ ಕಡೆ ಗುಣಿಸಿದಾಗ ಹದಿನೈದು ಆಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಐದು ಎಕ್ಸ್ ಈಸ್ ಈಕ್ವಲ್ ಟು ಹದಿನೈದರಾಗಿ ಹತ್ತು ಹೋತಂದರೆ ಐದು ಉಳಿತದೆ ಎಕ್ಸ್ ಬೆಲೆ ಎಷ್ಟು ಬರುತ್ತೆ ಅಂತಂದರೆ ಅಂತ ಬಂತು ಈಗ ನಮಗೆ ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದರೆ ಎರಡನೇ ಮತ್ತು ನಾಲ್ಕನೇ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ ಹೇಳ್ತಾರೆ ಎರಡನೇ ಸಂಖ್ಯೆ ಅಂತಂದರೆ ಎರಡನೇ ಸಂಖ್ಯೆ ಯಾವ್ದು ನೋಡಿ ಎರಡನೇ ಸಂಖ್ಯೆ ಅಂತಂದರೆ ಇದು ಎರಡನೇ ಸಂಖ್ಯೆ ಅಂದರೆ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಒಂದು ಅಂತಂದರೆ ಎಕ್ಸ್ ಬೆಲೆ ಒಂದದ ಒಂದಕ್ಕೆ ಒಂದು ಕೂಡಿಸಿದ್ವು ಅಂತಂದರೆ ಎರಡಾಯಿತು ಇನ್ನು ನಾಲ್ಕನೇ ಸಂಖ್ಯೆ ಅಂತ ಹೇಳ್ತಾರೆ ನಾಲ್ಕನೇ ಸಂಖ್ಯೆ ಅಂತಂದರೆ ಇಲ್ಲಿದೆ ನೋಡಿ ಎಕ್ಸ್ ಪ್ಲಸ್ ಮೂರು ಎಕ್ಸ್ಗೆ ಮೂರು ಕೂಡಿಸ್ಬೇಕು ಅಂತಂದರೆ ಒಂದಕ್ಕೆ ಮೂರು ಕುಡಿಸಿದ್ವು ಅಂತಂದರೆ ನಾಲ್ಕು ಅಂದರೆ ನಾಲ್ಕು ಮತ್ತು ಎರಡು ಇವುಗಳ ವ್ಯತ್ಯಾಸ ಅಂತಂದರೆ ಎಷ್ಟು ಬರುತ್ತೆ ಎರಡು ಅಂತ ಬರುತ್ತೆ ಸೊ ಅವುಗಳ ವ್ಯತ್ಯಾಸ ಎಷ್ಟು ಅಂತಂದರೆ ಎರಡು ಅಂತ ಆಪ್ಷನ್ ಯಾವುದಿದೆ ನೋಡಿ ಮೂರನೇ ಆಪ್ಷನ್ ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ ಅಂತ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಕೊಟ್ಟಿರುವ ಸಮೀಕರಣವನ್ನು ಅರ್ಥಪೂರ್ಣ ಮಾಡಲು ಕೊಟ್ಟಿರುವ ಯಾವ ಚಿಹ್ನೆಯು ಗಣವನ್ನು ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ ಅಂತ ಹೇಳ್ತಾರೆ ಇಲ್ಲೇ ಏನದ ಅಂತಂದರೆ ನಮಗೆ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ ಏನು ಅಂತಂದರೆ ನಾಲ್ಕು ಇಲ್ಲಿ ಸ್ಟಾರ್ ಕೊಟ್ಟರೆ ಮೂರು ಸ್ಟಾರ್ ಕೊಟ್ಟರೆ ನಲವತ್ತೆಂಟು ಮತ್ತು ಸ್ಟಾರ್ ಕೊಟ್ಟಿದ್ದಾರೆ ಕೊನೆಯದಾಗಿ ನಾಲ್ಕು ಅಂತ ಇದೆ ಈ ಸ್ಟಾರ್ ಜಾಗದಲ್ಲಿ ಈ ಕೊಟ್ಟಿರುವಂಥ ಯಾವ ಚಿಹ್ನೆಗಳ ಗಣಗಳು ಸರಿ ಹೊಂದುತ್ತವೆ ಅಂತ ಪ್ರಶ್ನೆ ಇರೋದು ಇಲ್ಲೇ ಒಂದೊಂದಾಗಿ ನಾವು ಏನು ಮಾಡಬೇಕಾಗತ್ತೆ ಅಂತಂದರೆ ಆದೇಶ ಮಾಡ್ತಾ ಹೋಗಬೇಕಾಗತ್ತೆ ಹಾಗಾದರೆ ಮೊದಲಿಗೆ ಸೆಟ್ನಲ್ಲಿ ಇಂಟು ಆ್ಯಡ್ ಮಾಡೋಣ ಇಂಟು ಆಮೇಲೆ ಸಮಚಿಹ್ನೆ ಇದೆ ಇದಾದ ಮೇಲೆ ಭಾಗಾಕಾರ ಚಿಹ್ನೆ ಇದೆ ಹಾಗಾದ್ರೆ ಇಲ್ಲೇ ಗುಣಾಕಾರ ಮಾಡಿದಾಗ ನಾಲ್ಕು ಮತ್ತು ಮೂರು ಗುಣಾಕಾರ ಮಾಡಿದಾಗ ನಾಲ್ಕು ಮೂರಲೆ ಹನ್ನೆರಡು ಅಂತ ಬರುತ್ತೆ ಸಮ ಚಿಹ್ನೆ ನಲವತ್ತೆಂಟನ್ನು ನಾಲ್ಕರಿಂದ ಭಾಗಿಸಿದಾಗ ಹನ್ನೆರಡು ಬರುತ್ತೆ ಸೊ ಮುಂದಿನ ನಾವು ಸೆಟ್ ಇಲ್ಲೇ ಪರೀಕ್ಷೆ ಮಾಡುವಂಥ ಅವಶ್ಯಕತೆ ಬೀಳಲಿಲ್ಲ ನಮಗೆ ಮೊದಲನೇ ಸೆಟ್ನಲ್ಲೇ ಏನದ ಅಂತಂದರೆ ಆ ಚಿಹ್ನೆಗಳು ಸರಿ ಹೊಂದಿದ್ದಾವೆ ಆದ್ದರಿಂದ ಇಲ್ಲಿ ಆಪ್ಷನ್ ಒನ್ನೆದ್ದು ಏನದ ಅಂತಂದರೆ ಸರಿಯಾದಂಥ ಉತ್ತರ ಆಗಿದೆ ಒಂದು ವೇಳೆ ಒಂದನೇ ಆಪ್ಷನ್ನಲ್ಲಿ ನಿಮಗೆ ಸಿಗಲಿಲ್ಲ ಅಂತಂದರೆ ಎರಡನೇದ್ದು ಎರಡನೇದರಲ್ಲಿ ಅಂದರೆ ಮೂರನೇದ್ದು ಮೂರನೇದ್ರಲ್ಲಿಲ್ಲ ಏನಂದರೆ ನಾಲ್ಕನೇದ್ದು ಈ ರೀತಿ ನಾವು ಪರೀಕ್ಷೆ ಮಾಡ್ತಾ ಹೋಗಬೇಕಾಗತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇಲ್ಲಿ ನೋಡಿ ಏನಿದೆ ನೆಕ್ಸ್ಟ್ ಪ್ರಶ್ನೆ ಒಂದು ಪಟ್ಟಕದ ಪಾದವು ಲಂಬಕೋನ ತ್ರಿಭುಜವಾಗಿದ್ದು ಅವುಗಳ ಪಾದಗಳು ಎ ಆರು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಹಾಗೂ ವಿಕರ್ಣ ಹತ್ತು ಸೆಂಟಿಮೀಟರ್ ಆಗಿದೆ ಅಂತ ಹೇಳ್ತಾರೆ ಒಂದು ಪಟ್ಟಕ ಇದೆ ಆ ಪಟ್ಟಕದ ಪಾದ ಏನಾಗಿದೆ ಅಂತಂದರೆ ಒಂದು ಲಂಬಕೋನ ತ್ರಿಭುಜ ಆಗಿದೆ ಈ ರೀತಿ ಒಂದು ಲಂಬಕೋನ ತ್ರಿಭುಜ ಇದೆ ಅಂತ ತೊಗೊಳ್ಳೋಣ ನಾವು ಇದು ಲಂಬಕೋನ ಇನ್ನು ಇದರ ಏನು ಪಾದಗಳು ಅಂತಂದಾಗ ಒಂದು ಎಷ್ಟಿದೆ ಒಂದು ಆರು ಸೆಂಟಿಮೀಟರ್ ಇದೆ ಒಂದು ಆರು ಸೆಂಟಿಮೀಟ್ರ್ ಇದೆ ಇನ್ನೊಂದು ಎಂಟು ಸೆಂಟಿಮೀಟರ್ ಇದೆ ಅಲ್ಲಿ ವಿಕರಣ ಹತ್ತು ಸೆಂಟಿಮೀಟ್ರ್ ಇದೆ ಸೊ ಇಲ್ಲಿ ವಿಕರಣ ಏನಿದೆ ಅಂತಂದರೆ ಇದು ಹತ್ತು ಸೆಂಟಿಮೀಟ್ರ್ ಇದೆ ಈ ರೀತಿ ಇರುವಂತಹ ಆ ಪಟ್ಟಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಾರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ ಒಂದು ನೂರ ಐವತ್ತಾರು ಚದರ್ ಸೆಂಟಿಮೀಟರ್ ಇದೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಇಲ್ಲೇ ಕಂಡುಹಿಡಿಯಬೇಕಾಗುತ್ತೆ ಹಾಗಾದರೆ ನಮಗೆ ಒಂದು ಘನಾಕೃತಿಯನ್ನು ತೆಗೆದುಕೊಂಡಾಗ ಇದನ್ನು ನಾವು ಪೂರ್ತಿಗೊಳಿಸೋಣ ಇಲ್ಲಿ ನೋಡಿ ಈ ರೀತಿ ನಾವು ಇದನ್ನು ಪೂರ್ತಿಗೊಳಿಸಿದ್ವಿ ಅಂತಂದರೆ ಇಲ್ಲಿ ನೋಡಿ ಇದು ಒಂದು ನಮ್ಮ ಪಟ್ಟಕ ಆಗುತ್ತೆ ಇದರಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಎಲ್ಲ ಮೈಗಳ ವಿಸ್ತೀರ್ಣಗಳ ಮೊತ್ತ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಈ ಮೇಲೆ ಮತ್ತು ಕೆಳಗಿರುವಂತಹ ಪಾದಗಳು ಏನಿದಾವಲ್ಲ ಇವುಗಳ ವಿಸ್ತೀರ್ಣಗಳನ್ನು ನಾವು ಏನು ಅಂದರೆ ಕಳಿಬೇಕಾಗತ್ತೆ ಪೂರ್ಣ ಮೇಲ್ಮೈ ವಿಸ್ತೀರ್ಣದಲ್ಲಿ ಹಾಗಾದರೆ ನಮಗೆ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕಾಗಿತ್ತು ಅಂತಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣದಲ್ಲಿ ಏನು ಕಳಿಬೇಕು ನಾವು ಎರಡು ತ್ರಿಭುಜಗಳ ವಿಸ್ತೀರ್ಣಗಳನ್ನು ಕಳಿಬೇಕಾಗುತ್ತೆ ಹಾಗಾದರೆ ಏನು ಬರುತ್ತೆ ನೋಡಿ ದಿಸ್ ಇಸ್ ಈಕ್ವಲ್ ಟು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಒನ್ನೂರ ಐವತ್ತ ಆರು ಅಂತ ಕೊಟ್ಟರೆ ಮೈನಸ್ ಎರಡು ಇಂಟು ತ್ರಿಭುಜದ ವಿಸ್ತೀರ್ಣ ಅಂತಂದರೆ ಒನ್ ಡಿವೈಡೆಡ್ ಬೈ ಬಿ ಇಂಟು ಹೆಚ್ ಅಂತ ಬರುತ್ತೆ ಈ ಎರಡೆರಡು ಕ್ಯಾನ್ಸಲ್ ಆಗಿಬಿಡುತ್ತೆ ಎರಡೆರಡು ಕ್ಯಾನ್ಸಲ್ ಆಯಿತು ಅಂತಂದರೆ ನಮಗೆ ಕೊನೆಯದಾಗಿ ಸಿಗೋದು ಒನ್ನೂರ ಐವತ್ತಾರರಲ್ಲಿ ಬಿ ಹೆಚ್ ಕಳೀಬೇಕು ಬಿ ಮತ್ತು ಹೆಚ್ ಅಂತಂದರೆ ಇಲ್ಲಿ ನೋಡಿರಿ ವಿಕರಣವನ್ನು ಹೊರತುಪಡಿಸಿ ಏನು ಪಾದಗಳಿದ್ದಾವೆ ಅದು ಬಿ ಮತ್ತು ಹೆಚ್ಗಳು ಒಂದು ಪಾದ ಒಂದು ಎತ್ತರ ಇರುತ್ತೆ ಆರೆಂಟ್ಲೆ ನಲವತ್ತೆಂಟು ಒಂದು ನೂರ ಐವತ್ತ ಆರಲ್ಲಿ ನಾವು ನಲವತ್ತೆಂಟನ್ನು ನಾವು ಕಳಿಬೇಕು ನಲವತ್ತೆಂಟು ಕಳೆದ್ವಿ ಅಂತಂದರೆ ಇಲ್ಲಿ ನೋಡಿ ನಲವತ್ತಕ್ಕೆ ನಲವತ್ತೆಂಟಕ್ಕೆ ಎರಡು ಸೇರಿಸಿದರೆ ಐವತ್ತು ಮೇಲೆ ಆರು ಸೇರಿಸಿದ್ರೆ ಅಂದರೆ ಐವತ್ತಾರು ಆಗುತ್ತೆ ಹಾಗಾದರೆ ಒಂದು ನೂರ ಎಂಟು ಏನಾಗುತ್ತೆ ಅಂತಂದರೆ ಇಲ್ಲೇ ಚದರ್ ಸೆಂಟಿಮೀಟರ್ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ ಅಂತ ಸೊ ಇದರಲ್ಲಿ ಆಪ್ಷನ್ ಯಾವುದಿದೆ ನೋಡಿ ಎರಡನೇ ಆಪ್ಷನ್ ಇಲ್ಲೇ ಸರಿಯಾದಂಥ ಉತ್ತರ ಆಗಿದೆ ಅಂತ ಮುಂದಿನ ಪ್ರಶ್ನೆ ನೋಡೋಣ ಒಂದು ಲಂಬಕೋನ ತ್ರಿಭುಜವನ್ನು ಅದರ ಪಾದಕ್ಕೆ ಲಂಬವಿರುವ ಒಂದು ಬಾಹುವನ್ನು ಅಕ್ಷವಾಗಿಸಿ ತಿರುಗಿಸಿದಾಗ ಒಂದು ಲಂಬಕೋನ ತ್ರಿಭುಜ ಇದೆ ಇಲ್ಲಿ ನೋಡಿ ಈ ರೀತಿ ಒಂದು ಲಂಬಕೋನ ತ್ರಿಭುಜ ಇದೆ ಅಂತ ನಾವು ತೆಗೆದುಕೊಳ್ಳೋಣ ಇಲ್ಲಿ ಪಾದವನ್ನು ಪಾ ಅದರ ಪಾದಕ್ಕೆ ಲಂಬವಿರುವ ಬಾಹುವನ್ನು ಈ ಪಾದ ಇದೆ ಇದು ಪಾದ ಇದಕ್ಕೆ ಲಂಬವಾಗಿರುವಂಥದ್ದು ಅಂತಂದರೆ ಇದೆ ಈ ಬಾಹು ಸೊ ಇದಕ್ಕೆ ನಾವು ಅಕ್ಷವಾಗಿ ಮಾಡಿಕೊಂಡು ಅದನ್ನು ತಿರುಗಿಸಿದ್ವಿ ಅಂತಂದರೆ ನಮಗೆ ಯಾವ ಆಕೃತಿ ಸಿಗುತ್ತೆ ಅಂತ ಸೊ ಈ ಅಕ್ಷವನ್ನು ಇದನ್ನು ನಾವು ಏನು ಮಾಡಬೇಕು ಅಂತಂದರೆ ಅಕ್ಷವನ್ನಾಗಿ ತಿರುಗಿಸ್ಬೇಕು ಅಂತಂದರೆ ಈ ರೀತಿ ತಿರುಗುತ್ತೆ ಅದು ಈ ರೀತಿ ತಿರುಗ್ತು ಅಂತಂದರೆ ನಮಗೆ ಸಿಗುವಂಥ ಆಕೃತಿ ಏನು ಅಂತಂದರೆ ಒಂದು ಶಂಕುವಿನ ಆಕೃತಿ ಸಿಗುತ್ತೆ ಅಂತ ಇದರಲ್ಲಿ ಆಪ್ಷನ್ ಯಾವುದಿದೆ ಅಂತಂದರೆ ಮೂರನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗಿದೆ ಅಂತ ಮುಂದಿನ ಪ್ರಶ್ನೆ ನೋಡೋಣ ತ್ರಿಭುಜದ ಒಂದು ಬಾಹ್ಯ ಕೋನವು ನೂರು ಡಿಗ್ರಿ ಮತ್ತು ಅಂತರಾಭಿಮುಖ ಕೋನಗಳಲ್ಲಿ ಒಂದು ಕೋನ ನಲವತ್ತೈದು ಡಿಗ್ರಿ ಆದರೆ ತ್ರಿಭುಜದ ಉಳಿದ ಎರಡು ಕೋನಗಳ ಅಳತೆ ಅಂತ ಪ್ರಶ್ನೆ ಇದೆ ಇಲ್ಲಿ ಒಂದು ತ್ರಿಭುಜವನ್ನು ರಚನೆ ಮಾಡ್ಕೊಳ್ಳೋಣ ಇದರಲ್ಲಿ ಏನದ ಅಂತಂದರೆ ಒಂದು ಬಾಹ್ಯ ಕೋನ ಇದೆ ಆ ಬಾಹ್ಯ ಕೋನ ಏನಿದೆ ಅಂತಂದರೆ ಒಂದು ನೂರು ಡಿಗ್ರಿ ಇದೆ ಈ ರೀತಿ ಇದು ಒಂದು ನೂರು ಡಿಗ್ರಿ ಇದೆ ಇದರಲ್ಲಿ ಅಂತರಾಭಿಮುಖ ಕೋನ ಒಂದು ಅಂತರಾಭಿಮುಖ ಕೋನ ಎಷ್ಟು ಡಿಗ್ರಿ ಇದೆ ಅಂತಂದರೆ ನಲವತ್ತ ಐದು ಡಿಗ್ರಿ ಇದೆ ಹಾಗಾದರೆ ಉಳಿದಂಥ ಈ ಎರಡು ಕೋನಗಳ ಅಳತೆ ಏನಾಗಿರುತ್ತೆ ಅಂತ ಪ್ರಶ್ನೆ ಇದೆ ಸೊ ಇದನ್ನು ಹಲವಾರು ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನು ಸಾಲ್ವ್ ಮಾಡಬಹುದಾಗಿದೆ ಸೊ ಅದರಲ್ಲಿ ಒಂದು ವಿಧಾನ ನೋಡೋಣ ನಾವು ಏನದ ಅಂತಂದರೆ ಇಲ್ಲಿ ನೋಡಿ ಈ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಬಾಹ್ಯ ಕೋನ ಸಮನಾಗಿರುತ್ತೆ ಅಂತಂದರೆ ಈ ನಲವತ್ತೈದು ಮತ್ತು ಈ ಕೋನ ಈ ಕೋನ ಸೇರಿಸಿದಾಗ ನಮಗೆ ನೂರು ಡಿಗ್ರಿ ಸಿಗಬೇಕು ಅಂತಂದರೆ ಇದು ಎಷ್ಟು ಡಿಗ್ರಿ ಇರುತ್ತೆ ಐವತ್ತ ಐದು ಡಿಗ್ರಿ ಇರುತ್ತೆ ಈ ಮೂರು ಒಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರಬೇಕು ಅಂತಂದರೆ ಇದು ಐವತ್ತೈದು ಒಂದು ನಲವತ್ತೈದು ಎಷ್ಟು ಡಿಗ್ರಿ ಆಯಿತು ನೂರು ಡಿಗ್ರಿ ಆಯಿತು ಅಂತಂದರೆ ಇದು ಎಷ್ಟು ಡಿಗ್ರಿ ಇರಬೇಕು ಇದು ಎಂಬತ್ತು ಡಿಗ್ರಿ ಇರಬೇಕು ಇಲ್ಲೇ ಈ ಎರಡು ಕೋನಗಳು ಸೇರಿಸ್ಕೊಂಡು ಕೂಡ ಏನು ಅಂತಂದರೆ ಒಂದು ಸರಳ ರೇಖೆ ಉಂಟಾಗುತ್ತೆ ಅದು ಕೂಡ ನೂರ ಎಂಬತ್ತು ಡಿಗ್ರಿ ಇರಬೇಕು ಅಂತಂದರೆ ನೂರು ಮತ್ತು ಎಂಬತ್ತು ಸೇರಿಸಿದರೆ ನೂರ ಎಂಬತ್ತಾಗುತ್ತೆ ಆದ್ದರಿಂದ ಇಲ್ಲಿ ನಮಗೆ ಬೇಕಾಗಿರುವಂತಹ ಜೋಡಿ ಎಷ್ಟು ಅಂತಂದರೆ ಐವತ್ತೈದು ಮತ್ತು ಎಂಬತ್ತು ಅಂತ ಇಲ್ಲಿ ನೋಡಿ ಆಪ್ಷನ್ ಮೂರು ಇಲ್ಲಿ ಸರಿಯಾದಂಥ ಉತ್ತರವನ್ನು ಹೊಂದಿದೆ ಅಂತ ಮುಂದಿನ ಪ್ರಶ್ನೆ ಒಂದು ನಿಯಮಿತ ಪಂಚಭುಜಾಕೃತಿಯು ಹೊಂದಿರುವ ಸಮರೂಪತೆಯ ರೇಖೆಗಳು ಅಂತ ಸೊ ನಮಗೆ ಇಲ್ಲಿ ನಿಯಮಿತ ಪಂಚಭುಜಾಕೃತಿ ಅಥವಾ ನಿಯಮಿತ ಬಹುಭುಜಾಕೃತಿ ಅಂದರೆ ಏನು ಗೊತ್ತಿರಬೇಕು ನಿಯಮಿತ ಬಹುಭುಜಾಕೃತಿ ಅಂತಂದರೆ ಎಲ್ಲ ಕೋನಗಳು ಮತ್ತು ಎಲ್ಲ ಬಾಹುಗಳು ಸಮನಾಗಿರ್ತವೆ ಅಂತಂದರೆ ಅಂದರೆ ಬಾಹುಗಳು ಸಮನಾಗಿರ್ತವೆ ಮತ್ತು ಕೋನಗಳು ಸಮನಾಗಿರ್ತವೆ ಅಂತಹ ಆಕೃತಿಗೆ ನಾವು ನಿಯಮಿತ ಬಹುಜಾಕೃತಿ ಅಂತ ಹೇಳ್ತೀವಿ ಪಂಚಭುಜಾಕೃತಿ ಅಂತಂದರೆ ಐದು ಬಾಹುಗಳಿರ್ತವೆ ಐದು ಬಾಹುಗಳು ಇರ್ತವೆ ಅಥವಾ ನಾವು ಐದು ಶೃಂಗಗಳಿರ್ತವೆ ಐದು ಕೋನಗಳಿರ್ತವೆ ಈ ರೀತಿ ಹೇಳ್ಕೊತ ಹೋಗ್ಬೋದು ಭುಜ ಅಂತ ಅಂದಾಗ ಪಂಚಭುಜ ಅಂತ ಅಂದಾಗ ಐದು ಬಾಹುಗಳು ಅಂತಲೇ ಹೇಳ್ತೀವಿ ನಾವು ಆದ್ದರಿಂದ ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿ ಇರುವಂತಹ ಸಮರೂಪರೇಖೆಗಳ ಸಂಖ್ಯೆ ಏನಿದೆಯಲ್ಲ ಅವುಗಳ ಬಾಹುಗಳಿಗೆ ಸಮನಾಗಿರ್ತವೆ ಅಂದರೆ ಬಾಹುಗಳ ಸಂಖ್ಯೆಗಳಿಗೆ ಸಮನಾಗಿರ್ತವೆ ಇಲ್ಲೇ ಪಂಚಭುಜಾಕೃತಿಯಲ್ಲಿ ಎಷ್ಟು ಬಾಹುಗಳಿದ್ದಾವೆ ಐದು ಬಾಹುಗಳಿದ್ದಾವೆ ಆದ್ದರಿಂದ ಸಮರೂಪತೆಯ ರೇಖೆಗಳು ಎಷ್ಟಿರ್ತವೆ ಅಂತಂದರೆ ಐದೇ ಇರ್ತವೆ ಒಂದು ವೇಳೆ ಒಂದು ಷಡ್ಭುಜಾಕೃತಿ ಕೊಟ್ಟರು ಅಂತಂದರೆ ಅದರಲ್ಲಿರುವಂತಹ ಸಮರೂಪತೆಯ ರೇಖೆಗಳು ಅಂತಂದಾಗ ಆರು ಅಂತ ಬರುತ್ತೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಐದು ಅದು ಆಪ್ಷನ್ ನಾಲ್ಕಲ್ಲಿ ಇರುವಂತಹದ್ದು ಸರಿಯಾದಂಥ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಒಂದು ಎರಡು ಸ ಮುಂದಿನ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ನಲವತ್ತೈದು ಮತ್ತು ಅವುಗಳ ಅನುಪಾತ ಏಳು ಅನುಪಾತ ಎಂಟು ಆದರೆ ಆ ಸಂಖ್ಯೆಗಳು ಅಂತ ಕೇಳ್ತಾರೆ ಸೊ ಇಲ್ಲಿ ಅನುಪಾತಗಳ ಮೊತ್ತ ಏನಾಗುತ್ತೆ ನೋಡಿರಿ ಏಳು ಮತ್ತು ಎಂಟು ಸೇರಿಸಿದಂದರೆ ಅನುಪಾತಾಂಕಗಳ ಮೊತ್ತ ಹದಿನೈದು ಆಗುತ್ತೆ ಸೊ ಇಲ್ಲಿ ನಾವು ಮೊದಲನೇ ಸಂಖ್ಯೆ ಅಂತಂದಾಗ ಏಳು ಡಿವೈಡೆಡ್ ಬೈ ಹದಿನೈದು ಇಂಟು ನಲವತ್ತ ಐದು ದಟ್ ಈಸ್ ಹದಿನೈದು ಒಂದಲೇ ಹದಿನೈದು ಮೂರಲೆ ಏಳು ಮೂರಲೆ ಇಪ್ಪತ್ತೊಂದು ಇದು ಮೊದಲನೇ ಸಂಖ್ಯೆ ಆಗುತ್ತೆ ಇನ್ನು ಅದೇ ರೀತಿ ಇನ್ನೊಂದು ಸಂಖ್ಯೆಯನ್ನು ನಾವು ನಾವು ಪಡ್ಕೋಬೇಕು ಅಂತಂದರೆ ಸೇಮ್ ಅದೇ ರೀತಿ ಮಾಡ್ತೀವಿ ಎರಡನೇ ಅನುಪಾತಾಂಕ ಎಂಟು ಡಿವೈಡೆಡ್ ಬೈ ಹದಿನೈದು ಇಂಟು ನಲವತ್ತ ಐದು ಎಷ್ಟಾಗುತ್ತೆ ನೋಡಿರಿ ಹದಿನೈದು ಒಂದೇ ಹದಿನೈದು ಮೂರಲೇ ಎಂಟು ಮೂರಲೇ ಇಪ್ಪತ್ತ ನಾಲ್ಕು ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಎಷ್ಟು ಸಿಗುತ್ತೆ ಅಂತಂದರೆ ನಲವತ್ತೈದೇ ಸಿಗುತ್ತೆ ಆದ್ದರಿಂದ ಇಲ್ಲೇ ನಮಗೆ ಬೇಕಾಗಿರುವಂತಹ ಸಂಖ್ಯೆಗಳು ಯಾವ್ಯಾವು ಅಂತಂದರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತ ನಾಲ್ಕು ಆಪ್ಷನ್ ಯಾವುದಿದೆ ನೋಡಿ ಮೊದಲನೇ ಆಪ್ಷನ್ ಇಲ್ಲಿ ಸರಿಯಾದಂಥ ಉತ್ತರವನ್ನು ಹೊಂದಿದೆ ಅಂತ ಇಪ್ಪತ್ತೊಂದು ಮತ್ತು ಇಪ್ಪತ್ತ ನಾಲ್ಕು ಅಂತ ಮುಂದಿನ ಪ್ರಶ್ನೆ ಒಂದು ಸಂಖ್ಯೆಯ ಐದನೇ ಒಂದು ಭಾಗಕ್ಕೆ ಹದಿನಾಲ್ಕು ಕಳೆದರೆ ಅಂತ ಹೇಳ್ತಾರೆ ಒಂದು ಸಂಖ್ಯೆಯನ್ನು ನಾವು ಏನಂತ ಅಂದ್ಕೊಳ್ಳೋಣ ಎಕ್ಸ್ ಅಂತ ಅಂದ್ಕೊಳ್ಳೋಣ ಐದನೇ ಒಂದು ಭಾಗ ಆ ಸಂಖ್ಯೆ ಐದನೇ ಒಂದು ಭಾಗ ಅಂತಂದರೆ ಎಕ್ಸ್ ಡಿವೈಡೆಡ್ ಬೈ ಐದು ಅಂತಾಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಹದಿನಾಲ್ಕು ಕಳಿಬೇಕಂತ ಹೇಳ್ತಾರೆ ಮೈನಸ್ ಹದಿನಾಲ್ಕು ಅಂತ ಮಾಡಿದ್ವಿ ಅಂತಂದರೆ ನಮಗೆ ಉತ್ತರ ಸಿಗೋದು ಎಷ್ಟು ಅಂತ ಹೇಳ್ತಾರೆ ಇಪ್ಪತ್ತು ಅಂತ ಆದರೆ ಈ ಹೇಳಿಕೆಗೆ ಸರಿ ಹೊಂದುವಂತಹ ಸಮೀಕರಣ ಅಂತ ಹೇಳ್ತಾರೆ ಸೊ ಇಲ್ಲಿ ನಮಗೆ ಡೈರೆಕ್ಟಾಗಿ ಉತ್ತರ ಗೊತ್ತಾಗ್ಬಿಟ್ಟಿದೆ ಇಲ್ಲಿ ನೋಡಿ ಇದೇ ಉತ್ತರ ಏನು ಎಕ್ಸ್ ಮೈನಸ್ ಐದು ಸಾರಿ ಎಕ್ಸ್ ಡಿವೈಡೆಡ್ ಬೈ ಐದು ಮೈನಸ್ ಹದಿನಾಲ್ಕು ಈಸ್ ಈಕ್ವಲ್ ಟು ಇಪ್ಪತ್ತು ಅಂತ ಸೊ ಇದರಲ್ಲಿ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ಮೂರನೇದು ನೋಡಿ ಎಕ್ಸ್ ಡಿವೈಡೆಡ್ ಬೈ ಐದು ಮೈನಸ್ ಹದಿನಾಲ್ಕು ಈಸ್ ಈಕ್ವಲ್ ಟು ಇಪ್ಪತ್ತು ಇದು ಸರಿಯಾದಂಥ ಉತ್ತರ ಆಗಿದೆ ಅಂತ ಮುಂದಿನ ಪ್ರಶ್ನೆ ಒಂದು ಪಟ್ಟಣದ ಜನಸಂಖ್ಯೆಯು ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದ ಐದುನೂರಕ್ಕೆ ಇಳಿಮುಖವಾಗಿದೆ ಅಂತ ಸೊ ಹಾಗಾದರೆ ಇಳಿಮುಖ ಎಷ್ಟಾಗಿದೆ ಇಪ್ಪತ್ತೈದು ಸಾವಿರದಿದ್ದು ಇಪ್ಪತ್ನಾಲ್ಕು ಸಾವಿರದ ಐದುನೂರಾಗಿದೆ ಎಷ್ಟು ಕಡಿಮೆ ಆಗಿದೆ ಜನಸಂಖ್ಯೆ ಐದುನೂರು ಜನಸಂಖ್ಯೆ ಕಡಿಮೆ ಆಗಿದೆ ಇದು ಇಲ್ಲಿನ ಶೇಕಡಾವಾರು ಇಳಿಮುಖ ಎಷ್ಟು ಅಂತ ಕೇಳ್ತಾರೆ ಸೊ ಇಪ್ಪತ್ತೈದು ಸಾವಿರ ಮೂಲವಾಗಿತ್ತು ಇಪ್ಪತ್ತು ಐದು ಸಾವಿರ ಜನಸಂಖ್ಯೆ ಏನಿದೆ ಅಂತಂದರೆ ಇದು ಮೂಲವಾಗಿತ್ತು ಎಷ್ಟು ಇಳಿಕೆ ಆಗಿದೆ ಅಂತಂದರೆ ಐದುನೂರು ಇಳಿಕೆ ಆಗಿದೆ ಶೇಕಡ ಅಂತಂದರೆ ಎಂಟು ನೂರು ಅಂತ ಸೊ ಈ ಎರಡು ಸೊನ್ನೆ ಮತ್ತು ಇದರಲ್ಲಿ ಎರಡು ಸೊನ್ನೆ ಇದು ಒಂದು ಸೊನ್ನೆ ಇದು ಒಂದು ಸೊನ್ನೆ ನಾವು ತೆಗೆದು ತೆಗೆದುಹಾಕ್ಬಿಡೋಣ ಕೆಳಗೆ ಇಪ್ಪತ್ತೈದು ಉಳ್ದದ ಮೇಲ್ಗಡೆಗೆ ಐವತ್ತು ಉಳಿದದ ಇಪ್ಪತ್ತೈದು ಒಂದೇ ಇಪ್ಪತ್ತೈದ ಎರಡೇ ಅಂದರೆ ಎಷ್ಟು ಶೇಕಡಾ ಇಳಿಮುಖ ಆಯಿತು ಅಂತಂದರೆ ಶೇಕಡ ಎರಡರಷ್ಟು ಜನಸಂಖ್ಯೆಯಲ್ಲೇ ಇಳಿಮುಖ ಆಗಿದೆ ಅಂತ ಸೊ ಆಪ್ಷನ್ ಎರಡು ಇಲ್ಲಿ ಸರಿಯಾದಂಥ ಉತ್ತರ ಆಗಿದೆ ಅಂತ ಒಂದು ಆಯ್ತಾಕಾರದ ಆಟದ ಮೈದಾನದ ಕರ್ಣ ಒನ್ ಒಂದು ನೂರ ಇಪ್ಪತ್ತೈದು ಮೀಟರ್ ಮತ್ತು ಒಂದು ಬಾಹು ಎಪ್ಪತ್ತೈದು ಮೀಟರ್ ಇದೆ ಅದರ ಇನ್ನೊಂದು ಬಾಹುವಿನ ಉದ್ದ ಅಂತ ಕೇಳ್ತಾರೆ ಆಯ್ತಾಕಾರ ಅಂತಂದರೆ ಈ ರೀತಿ ಆಯ್ತಾಕಾರದ ಒಂದು ಏನದ ಮೈದಾನ ಆಯತಾಕಾರದ ಮೈದಾನದಲ್ಲಿ ಒಂದು ಕರ್ಣದ ಅಳತೆ ಕರ್ಣ ಕೊಟ್ಟಿದ್ದಾರೆ ಎಷ್ಟು ಇದೆ ಕರ್ಣದ ಅಳತೆ ಒಂದು ನೂರ ಇಪ್ಪತ್ತ ಐದು ಮೀಟರ್ ಇದೆ ಅದರಲ್ಲಿ ಒಂದು ಬಾಹು ಕೊಟ್ಟಿದ್ದಾರೆ ಒಂದು ಬಾಹು ಎಷ್ಟಿದೆ ಅಂತಂದರೆ ಎಪ್ಪತ್ತ ಐದು ಇಲ್ಲಿ ನೋಡಿ ಒಂದು ಬಾಹು ಎಪ್ಪತ್ತ ಐದು ಮೀಟರ್ ಇದೆ ಇನ್ನೊಂದು ಬಾಹು ಎಷ್ಟಿರುತ್ತೆ ಅಂತ ಸೊ ಇಲ್ಲಿ ಆಯ್ತಾಕಾರ ಅಂತಂದಾಗ ಇದು ಒಂದು ಲಂಬಕೋನ ತ್ರಿಭುಜ ಆಯಿತು ಇದು ವಿಕರ್ಣ ಆಗುತ್ತೆ ಇದು ವಿಕರ್ಣ ಇದು ಒಂದು ಬಾಹು ಇದೆ ಇದು ಇನ್ನೊಂದು ಬಾಹು ಇದೆ ಸೊ ಇಲ್ಲಿ ನಾವು ಪೈತಾಕೊರಸ್ನ ಪ್ರಮೇಯವನ್ನು ಅನ್ವಯಿಸಬಹುದು ಏನು ನೋಡ್ರಿ ಈ ಎರಡನೇ ಬಾಹುವನ್ನು ನಾವು ಏನು ಮಾಡೋಣ ಅಂತಂದರೆ ಎಕ್ಸ್ ಅಂತ ಅಂದ್ಕೊಳ್ಳೋಣ ಎಕ್ಸ್ ಅಂತ ಅಂದ್ಕೊಂಡಾಗ ಇದು ಏನಾಗುತ್ತೆ ಅಂತಂದರೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವೆ ವಿಕರಣದ ಮೇಲಿನ ವರ್ಗ ದಟ್ ಈಸ್ ಒಂದೂರ ಇಪ್ಪತ್ತೈದರ ವರ್ಗ ಮೈನಸ್ ಇನ್ನೊಂದು ಬಾಹುವಿನ ವರ್ಗವನ್ನು ಅದರಲ್ಲಿ ಕಳಿಬೇಕು ದಟ್ ಈಸ್ ಎಪ್ಪತ್ತೈದು ಸ್ಕ್ವೇರ್ ಅಂತ ಬರುತ್ತೆ ಸೊ ಡೈರೆಕ್ಟಾಗಿ ನಾನು ಅಪ್ಲೈ ಮಾಡಿದ್ದೀನಿ ಬಟ್ ಪೈತಾಗೋರ್ಸ್ನ ಪ್ರಮೇಯ ಅಂತಂದಾಗ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಬಟ್ ಇಲ್ಲಿ ನಾನು ಒಂದು ಬಾಹುವಿನ ವರ್ಗ ಡೈರೆಕ್ಟಾಗಿ ತೊಗೊಂಡಿರೋದು ಅಂದ್ರಿಂದ ಈ ರೀತಿ ಬರುತ್ತೆ ಸೊ ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ ಇದು ನಾವು ಸುಲಭವಾಗಿ ಒಂದೂರ ಇಪ್ಪತ್ತೈದು ಪ್ಲಸ್ ಎಪ್ಪತ್ತೈದು ಇಲ್ಲಿ ವರ್ಗ ಮಾಡೋದಕ್ಕಿಂತ ಇದು ಬಹಳ ಸುಲಭವಾಗಿ ನಾವು ಕಂಡುಹಿಡೀಬೋದು ಒಂದೂರ ಇಪ್ಪತ್ತೈದು ಮೈನಸ್ ಎಪ್ಪತ್ತೈದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಬರ್ಕೊಂಡ್ವಿ ಸೊ ದಿಸ್ ಇಸ್ ಈಕ್ವಲ್ ಟು ಇದು ಎರಡು ನೂರಾಯಿತು ಎರಡುನೂರು ಇಂಟು ಇದು ಎಷ್ಟಾಗುತ್ತೆ ನೋಡಿ ಒಂದೂರ ಇಪ್ಪತ್ತೈದರಲ್ಲಿ ಎಪ್ಪತ್ತೈದು ಕಳೆದ್ರೆ ಅಂದರೆ ಐವತ್ತು ಉಳಿದದ ಸೊ ಇಲ್ಲೇ ಎರಡು ಇಲ್ಲೇ ಹತ್ತು ಮೂರು ಸೊನ್ನೆಗಳು ಒಂದು ಎರಡು ಮೂರು ಹತ್ತು ಸಾವಿರ ಎಕ್ಸ್ ಸ್ಕ್ವೇರ್ ಅಂತಂದರೆ ಹತ್ತು ಸಾವಿರ ಎಕ್ಸ್ ಅಂತಂದರೆ ಇದ್ರ ವರ್ಗಮೂಲ ಹತ್ತು ಸಾವಿರದ ವರ್ಗಮೂಲ ಅಂತಂದರೆ ಒಂದು ನೂರು ಅಂತ ಸೊ ನೂರು ಮೀಟರ್ ಏನಿದೆ ಅಂತಂದರೆ ಇನ್ನೊಂದು ಬಾಹುವಿನ ಅಳತೆ ಆಗಿರುತ್ತೆ ಅಂತ ನೂರು ಮೀಟರ್ ಅಂತಂದರೆ ಆಪ್ಷನ್ ಮೂರನೇದ್ದು ಇಲ್ಲಿ ನೋಡಿ ಇದು ಸರಿಯಾದಂಥ ಉತ್ತರ ಆಗಿದೆ ಅಂತ ಮುಂದಿನ ಪ್ರಶ್ನೆ ನೋಡಿ ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ ಹತ್ತೊಂಬತ್ತು ಸೆಂಟಿಮೀಟರ್ ಸೊ ಇದನ್ನು ನಾವು ಆರ್ ಒನ್ ಅಂತ ಅಂದ್ಕೊಳ್ಳೋಣ ಮತ್ತು ಒಂಬತ್ತು ಸೆಂಟಿಮೀಟ್ರ್ ಇದನ್ನು ಆರ್ ಟು ಅಂತ ಅನ್ಕೊಳ್ಳೋಣ ಈ ಎರಡೂ ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾದ ವೃತ್ತ ಪರಿಧಿಯನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯ ಸೊ ಇದನ್ನು ಕ್ಯಾಪಿಟಲ್ ಆರ್ ಅಂತ ಅಂದ್ಕೊಳ್ಳೋಣ ಏನದ ಇಲ್ಲಿ ಪ್ರಶ್ನೆ ಏನದ ಅಂತಂದರೆ ಒಂದು ವೃತ್ತ ಅದ ಅದರ ತ್ರಿಜ್ಯ ನಾವು ಆರ್ ಒನ್ ಅಂತ ಅಂದ್ಕೊಂಡ್ವಿ ಇನ್ನೊಂದು ವೃತ್ತ ಇದೆ ಸ್ವಲ್ಪ ದೊಡ್ದಿದೆ ಅದರಲ್ಲಿ ಈ ವೃತ್ತದ ತ್ರಿಜ್ಯ ನಾವು ಆರ್ ಟು ಅಂತ ಅಂದ್ಕೊಂಡ್ವಿ ಅಂತ ಅಂದರೆ ಈ ಎರಡೂ ವೃತ್ತಗಳ ಪರಿಧಿಗಳನ್ನು ಕೂಡಿಸಿದಾಗ ನಮಗೇನು ಮತ್ತೊಂದು ದೊಡ್ಡ ವೃತ್ತ ಸಿಗುತ್ತೆ ಈ ವೃತ್ತದ ತ್ರಿಜೆ ಎಷ್ಟಿದೆ ಅಂತ ಕೇಳ್ತಾರೆ ಸೊ ಅದನ್ನು ನಾವು ಕ್ಯಾಪಿಟಲ್ ಆರ್ ಅಂತ ಅಂದ್ಕೊಂಡಿವಿ ಸೊ ಈ ರೀತಿ ಪ್ರಶ್ನೆ ಇದ್ದಾಗ ನಾವು ಬರೀ ಮೊದಲಿಗೆ ಸೂತ್ರವನ್ನು ಬರ್ಕೊಳ್ಳೋಣ ಈ ಒಂದು ಮೊದಲನೇ ಏನು ವೃತ್ತ ಇದೆ ಇದರ ಪರಿಧಿಯನ್ನು ನಾವು ಟೂ ಪೈ ಆರ್ ಒನ್ ಅಂತ ಅಂದ್ಕೊಳ್ಳೋಣ ಪ್ಲಸ್ ಟೂ ಪೈ ಆರ್ ಟು ಅದು ಎದಕ್ಕೆ ಸಮನಾಗಿರುತ್ತೆ ಅಂತಂದರೆ ಟೂ ಪೈ ಕ್ಯಾಪಿಟಲ್ ಆರ್ಗೆ ಸಮನಾಗಿರುತ್ತೆ ಯಾಕಂದರೆ ಈ ಎರಡೂ ಪರಿಧಿಗಳ ಮೊತ್ತ ಮೂರನೇ ವೃತ್ತದ ಪರಿಧಿಗೆ ಸಮ ಇರಬೇಕು ಅಂತ ಇಲ್ಲೇ ಪ್ರಶ್ನೆಯಲ್ಲಿ ಹೇಳಲಾಗಿದೆ ಆದ್ದರಿಂದ ಇಲ್ಲಿ ನೋಡಿ ಟೂ ಪೈ ಟು ಪೈ ಟೂ ಪೈ ಎಲ್ಲ ಕಡೆ ಕ್ಯಾನ್ಸಲ್ ಆಗಿಬಿಡುತ್ತೆ ಸೊ ಆರ್ ದೊಡ್ಡ ವೃತ್ತದ ಪರಿಧಿ ಏನದ ಅಂತಂದರೆ ಅದು ಚಿಕ್ಕ ವೃತ್ತದ ತ್ರಿಜ್ಯಗಳ ಮೊತ್ತಕ್ಕೆ ಸಮನಾಗಿರುತ್ತೆ ದೊಡ್ಡ ವೃತ್ತದ ಒಂದು ತ್ರಿಜ್ಯ ಏನದ ಅಂತಂದರೆ ದೊಡ್ಡ ವೃತ್ತದ ತ್ರಿಜ್ಯ ಅದು ಚಿಕ್ಕ ವೃತ್ತಗಳ ತ್ರಿಜ್ಯಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತಂದರೆ ಹತ್ತೊಂಬತ್ತು ಪ್ಲಸ್ ಒಂಬತ್ತು ಎಷ್ಟಾಯಿತು ಇಪ್ಪತ್ತ ಎಂಟು ಏನದ ಅಂತಂದರೆ ದೊಡ್ಡ ವೃತ್ತದ ತ್ರಿಜ್ಯ ಆಗಿರುತ್ತೆ ಅಂತ ಇಲ್ಲಿ ಆಪ್ಷನ್ ಎರಡನೇದು ಸರಿಯಾದಂಥ ಉತ್ತರ ಆಗಿದೆ ಅಂತ ಮುಂದಿನ ಪ್ರಶ್ನೆ ನೋಡೋಣ ಇದರ ಬೆಲೆ ಇವು ಅಂತ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಇದರ ಬೆಲೆಯನ್ನು ನಾವಿಲ್ಲಿ ಕಂಡುಹಿಡಿಯೋಣ ಇಲ್ಲಿ ನೋಡಿ ಇದು ದಿಸ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಇಲ್ಲಿ ನೋಡಿ ಇದು ಒಂದು ಬರ್ಕೊಂಡ್ಬಿಡೋಣ ಇದು ಒಂದಕ್ಕೆ ಒಂದು ಪ್ಲಸ್ ಇದನ್ನು ಸಂಕ್ಷಿಪ್ತಗೊಳಿಸೋಣ ಮೊದಲಿಗೆ ಏನಾಗುತ್ತೆ ಒನ್ ಡಿವೈಡೆಡ್ ಬೈ ಟು ಅಂತ ಆಯಿತು ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ಟೆಪ್ನಲ್ಲಿ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಇದು ಒನ್ ಪ್ಲಸ್ ಒನ್ ಬೈ ಟು ಅಂತಂದರೆ ಎರಡು ಒಂದ್ಲೇ ಎರಡು ಎರಡಕ್ಕೆ ಒಂದು ಸೇರಿಸಿದೆ ಅಂದರೆ ಮೂರು ಡಿವೈಡೆಡ್ ಬೈ ಎರಡು ಅಂತಾಯ್ತು ಸೊ ದಿಸ್ ಇಸ್ ಈಕ್ವಲ್ ಟು ಈ ಒಂದು ಪದವನ್ನು ಏನದ ಅಂತಂದರೆ ಈ ಒಂದು ಪದವನ್ನು ರೆಸಿಪ್ರೋಕಲ್ ಮಾಡೋಣ ಋತ್ಕ್ರಮ ಮಾಡೋಣ ಏನಾಗುತ್ತೆ ಒನ್ ಪ್ಲಸ್ ಇದು ಮೇಲುಗಡೆಗೆ ಹೋಯ್ತು ಅಂತಂದರೆ ಋತ್ಕ್ರಮಗೊಳ್ಳುತ್ತೆ ಎರಡು ಡಿವೈಡೆಡ್ ಬೈ ಅಂತಾಯಿತು ಇದನ್ನು ನಾವು ಮೊತ್ತ ಮಾಡಿದ್ವಿ ಅಂತಂದರೆ ಮೂರು ಮೂರು ಒಂದಲೇ ಮೂರು ಒಂದು ಎರಡು ಸೇರಿಸಿದ್ವು ಅಂದರೆ ಐದು ಡಿವೈಡೆಡ್ ಬೈ ಮೂರಂತ ಬರುತ್ತೆ ಕೊನೆಯದಾಗಿ ಉತ್ತರ ನಮಗೆ ಐದು ಡಿವೈಡ್ ಬೈ ಅಂತ ಸಿಗುತ್ತೆ ಆಪ್ಷನ್ ನಾಲ್ಕನೇದಿಲ್ಲೇ ಸರಿಯಾದಂಥ ಉತ್ತರ ಆಗಿದೆ ಅಂತ ಮುಂದಿನ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಐದು ಚೌಕ ಆಕೃತಿಗಳಿದ್ದು ಅವುಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿದ್ದೇವೆ ಈ ಆಕೃತಿಯ ವಿಸ್ತೀರ್ಣ ನಲವತ್ತೈದು ಚದರ್ ಸೆಂಟಿಮೀಟರ್ ಇದ್ದರೆ ಆ ಆಕೃತಿಯ ಸುತ್ತಳತೆ ಅಂತ ಕೇಳ್ತಾರೆ ಸೊ ಇಲ್ಲಿ ಏನದ ಅಂತಂದರೆ ಎಲ್ಲ ಚೌಕಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿದ್ದಾವೆ ಎಷ್ಟು ಚೌಕುಗಳಿದ್ದಾವೆ ಒಂದು ಎರಡು ಮೂರು ನಾಲ್ಕು ಐದು ಚೌಕಗಳಿದ್ದಾವೆ ಪ್ರತಿಯೊಂದು ಏನದ ಅಂತಂದರೆ ಒಂದೇ ವಿಸ್ತೀರ್ಣವನ್ನು ಹೊಂದಿದ್ದಾವೆ ಅಂತಂದರೆ ಒಟ್ಟು ವಿಸ್ತೀರ್ಣ ಎಷ್ಟಿದೆ ನಲವತ್ತೈದು ಇದೆ ಐದು ಚೌಕುಗಳಿದ್ದಾವೆ ಅಂದರೆ ಒಂದೊಂದು ಚೌಕದ ವಿಸ್ತೀರ್ಣ ಏನು ಬರುತ್ತೆ ಅಂತಂದರೆ ಒಂಬತ್ತು ಚದರ್ ಸೆಂಟಿಮೀಟ್ರ್ ಆಗುತ್ತೆ ಒಂದು ಚೌಕದ ವಿಸ್ತೀರ್ಣ ಒಂಬತ್ತು ಸೆಂಟಿಮೀಟ್ರ್ ಇತ್ತಂದರೆ ಅದರ ಒಂದು ಬಾಹುವಿನ ಅಳತೆ ಏನಾಗುತ್ತೆ ಅಂತಂದರೆ ಎ ಈಸ್ ಈಕ್ವಲ್ ಟು ಮೂರು ಸೆಂಟಿಮೀಟ್ರ್ ಆಗುತ್ತೆ ಯಾಕಂದರೆ ವರ್ಗ್ ಮೂಲ ತೆಗೆದುಕೊಳ್ಬೇಕು ಒಂಬತ್ತರ ವರ್ಗ್ ಮೂಲ ಮೂರು ಹಾಗಾದರೆ ಇಲ್ಲೇನದ ಅಂತಂದರೆ ಇದು ಮೂರು ಸೆಂಟಿಮೀಟರ್ ಇರುತ್ತೆ ಈ ಬಾಹು ಈ ಬಾಹು ಮೂರು ಸೆಂಟಿಮೀಟರ್ ಇರುತ್ತೆ ಈ ಬಾಹು ಮೂರು ಸೆಂಟಿಮೀಟರ್ ಇರುತ್ತೆ ಹಾಗಾದರೆ ಒಟ್ಟು ಏನದ ಅಂತಂದರೆ ಇಲ್ಲಿಂಥ ಇಲ್ಲಿವರೆಗೆ ಇಲ್ಲಿಂಥ ಇಲ್ಲಿವರೆಗೆ ಒಂಬತ್ತು ಸೆಂಟಿಮೀಟ್ರ್ ಆಯಿತು ಇದು ಎಷ್ಟಿದೆ ಇದು ಮೂರು ಸೆಂಟಿಮೀಟ್ರ್ ಈ ಕಡೆ ಬಾಹು ಎಷ್ಟಿದೆ ಇದು ಮೂರು ಸೆಂಟಿಮೀಟರ್ ಇಲ್ಲಿ ಮೇಲ್ಗಡೆ ನೋಡಿ ಈ ಬಾಹು ಮೂರು ಸೆಂಟಿಮೀಟರ್ ಈ ಬಾಹು ಮೂರು ಸೆಂಟಿಮೀಟರ್ ಇಲ್ಲಿಂತ್ರ ಇಲ್ಲಿವರೆಗೆ ಏನದ ಅಂತಂದರೆ ಮೂರು ಮೂರು ಆರು ಸೆಂಟಿಮೀಟ್ರ್ ಆಗುತ್ತೆ ಇಲ್ಲಿಂತ್ರ ಇಲ್ಲಿವರೆಗೂ ಕೂಡ ಇದೇನಾಗುತ್ತೆ ಅಂತಂದರೆ ಆರು ಸೆಂಟಿಮೀಟ್ರ್ ಆಗುತ್ತೆ ಇಲ್ಲಿ ಅಂತಂದರೆ ಮೂರು ಸೆಂಟಿಮೀಟ್ರ್ ಅದ ಸೊ ಒಟ್ಟು ನಾವು ಇದು ಮೂರು ಇದು ಆರು ಆರು ಹನ್ನೆರಡು ಎಷ್ಟಾಯಿತು ಹದಿನೈದಾಯಿತು ಹದಿನೈದು ಈ ಮೂರು ಈ ಮೂರು ಎಷ್ಟಾಯಿತು ಆರು ಈ ಮೂರು ಈ ಮೂರು ಕೂಡಿಸಿದಂದ್ರೆ ಇದು ಕೂಡ ಎಷ್ಟಾಯಿತು ಆರು ಇನ್ನು ಇಲ್ಲಿ ಕೆಳಗಿರುವಂಥದ್ದು ಒಂಬತ್ತು ಒಟ್ಟು ಇಲ್ಲಿ ನೋಡಿ ಹದಿನೈದು ಹದಿನೈದು ಒಂದು ಇದು ಆರು ಆರು ಹನ್ನೆರಡು ಇಪ್ಪತ್ತೇಳಾಯಿತು ಇಪ್ಪತ್ತೇಳಕ್ಕೆ ಒಂಬತ್ತು ಕೂಡಿಸಿದ್ವಿ ಅಂತಂದರೆ ಟೋಟಲ್ ಆಗಿ ನಮಗೆ ಎಷ್ಟು ಸಿಗುತ್ತೆ ಅಂತಂದರೆ ಮೂವತ್ತ ಆರು ಸೆಂಟಿಮೀಟರ್ ಇದು ಈ ಆಕೃತಿಯ ಒಟ್ಟು ಸುತ್ತಳೆ ಸುತ್ತಳತೆ ಆಗಿರುತ್ತೆ ಅಂತ ಆಪ್ಷನ್ ಎರಡನೇದು ಇಲ್ಲಿ ಸರಿಯಾದಂಥ ಉತ್ತರ ಆಗಿದೆ ಅಂತ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಅಂತ ಇದು ಸಮಾಂತರ ಶ್ರೇಣಿ ಮೇಲೆ ಇರುವಂಥ ಒಂದು ಪ್ರಶ್ನೆ ಆರರಿಂದ ಭಾಗಿಸಲ್ಪಡುವಂಥ ಸಂಖ್ಯೆಗಳು ಅಂತಂದಾಗ ಆರು ಹನ್ನೆರಡು ಹದಿನೆಂಟು ಇತ್ಯಾದಿ ಬರ್ತವೆ ಸೊ ಇಲ್ಲಿ ನಾವು ಬೆಲೆಗಳನ್ನು ನಾವು ಬರ್ಕೊಂಡಿವೆ ಅಂತಂದರೆ ಎ ಅಂತಂದರೆ ಮೊದಲನೇ ಪದ ಎಷ್ಟಿರುತ್ತೆ ಆರಿರುತ್ತೆ ಮತ್ತು ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ಅಂತಂದರೆ ಅದು ಕೂಡ ಆಗುತ್ತೆ ಇನ್ನು ಪದಗಳ ಸಂಖ್ಯೆ ಎನ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂತಂದರೆ ನಲವತ್ತು ಅಂತಾಗುತ್ತೆ ಇಲ್ಲೇ ಸೂತ್ರದಲ್ಲಿ ನಾವು ಅದನ್ನು ಆದೇಶ ಮಾಡಿದಾಗ ಸೂತ್ರ ಅಂತಂದರೆ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಇಲ್ಲಿ ನಾವು ಸೂತ್ರ ಇಲ್ಲ ಅಂತಂದ್ರೂ ಡೈರೆಕ್ಟಾಗಿ ನಾವು ಬರ್ಕೊತ ಹೋಗ್ಬೋದು ಸೊ ಎನ್ ಅಂತಂದರೆ ನಲವತ್ತಿದೆ ನಲವತ್ತು ಡಿವೈಡೆಡ್ ಬೈ ಎರಡು ಅಂತಂದರೆ ಇಪ್ಪತ್ತು ಇಂಟು ಬ್ರ್ಯಾಕೆಟ್ ಎರಡು ಎ ಎರಡು ಎ ಅಂತಂದರೆ ಆರಿದೆ ಎರಡಾರಲೇ ಹನ್ನೆರಡು ಪ್ಲಸ್ ಎನ್ ಮೈನಸ್ ಒನ್ ನಲ್ವತ್ತರಾಗ ಒಂದು ಕಳೆದ್ರೆ ಅಂದರೆ ಮೂವತ್ತ ಒಂಬತ್ತು ಇಂಟು ಡಿ ಬೆಲೆ ಎಷ್ಟಿದೆ ಅಂತಂದರೆ ಆರ್ ಅಂತ ಇದೆ ಸೊ ದಿಸ್ ಇಸ್ ಈಕ್ವಲ್ ಟು ಇಪ್ಪತ್ತು ಇದು ಹನ್ನೆರಡು ಪ್ಲಸ್ ಆರಂಭತ್ಲೆ ಐವತ್ನಾಲ್ಕು ಕೈಲ ಐದು ಆರು ಮೂರಲೆ ಹದಿನೆಂಟು ಒಂದು ಐದು ಇಪ್ಪತ್ತ ಮೂರು ಎರಡು ನೂರ ಮೂವತ್ತ್ನಾಲ್ಕು ಅಂತಾಯಿತು ಅದಕ್ಕೆ ಹನ್ನೆರಡನ್ನು ನಾವು ಕೊಡಿಸಿದ್ವಿ ಅಂತಂದರೆ ಇಪ್ಪತ್ತು ಇಂಟು ಮೂವತ್ತ್ನಾಲ್ಕು ಪ್ಲಸ್ ಎರಡು ಮೂವತ್ತಾರು ನಲವತ್ತಾರು ಎರಡು ನೂರ ನಲವತ್ತ ಆರು ಅಂತಾಯಿತು ಎರಡರಿಂದ ಗುಣಾಕಾರ ಮಾಡಿದ್ವಿ ಅಂತಂದರೆ ಎರಡರಲೆ ಹನ್ನೆರಡು ಕೈಲ ಒಂದು ಎರಡು ಎಂಟು ಒಂದು ಒಂಬತ್ತು ಎರಡೆ ನಾಲ್ಕು ಒಂದು ಸೊನ್ನೆ ಕೊಡಬೇಕು ಸೊ ಒಟ್ಟು ಮೊತ್ತ ಎಷ್ಟು ಅಂತಂದರೆ ನಲವತ್ತು ಪೂರ್ಣಾಂಕಗಳ ಮೊತ್ತ ಆರರಿಂದ ಭಾಗಿಸಲ್ಪಡುವಂಥವು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಇದರಲ್ಲಿ ಆಪ್ಷನ್ ಯಾವುದಿದೆ ನೋಡಿ ಸರಿಯಾದಂಥದ್ದು ಮೊದಲನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗಿದೆ ಅಂತ ಇದು ಒಟ್ಟು ಇಪ್ಪತ್ತು ಪ್ರಶ್ನೆಗಳು ಎರಡು ಸಾವಿರದ ಹದಿನೇಳರ ಟಿ ಇ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿದ್ದಾವೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಹೆಚ್ಚು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು